ಐಟಿ ಸೆಕ್ಟರ್ನ ಬ್ರಾಂಚ್ ಕಟ್ಟಿದ ಮೇಲೆ ಈ ಬಿಜೆಪಿಯೆಲ್ಲ ಸೃಷ್ಟಿಯಾಗಿತ್ತು ಅಲ್ಲೆಲ್ಲ 20 ಶಾಸಕರೇ ಅವರೇನು ಈ ಬಾರಿಗೆ ಬಂದಿರುವಂತ ಶಾಸಕರಲ್ಲ. ಸತೀಶ್ ರೆಡ್ಡಿ ಆಗಲಿ, ನಿಂಬಾವಳಿ ಅವರಾಗಲಿ, ಈ ಕಡೆ ಭೈರತಿ ಬಸವರಾಜ್ ಆಗಲಿ ಎಲ್ಲರೂ ಕೂಡ ರಾಜಕೀಯದಲ್ಲಿ ಬಹಳ ಸ್ಪಂದಿರುವಂತವರೇ. ಅವರ ಕ್ಷೇತ್ರಗಳಲ್ಲಿ ಈಗ ಕುಲುಮೆಟ್ಟು ಹೋಗಿರೋದು ಸ್ಥಿತಿಗತಿ. ಈ ಸಂದರ್ಭದಲ್ಲಿ ಅಲ್ಲಿ ಐಟಿ ಸೆಕ್ಟರ್ ಬೇರೆ ವೈಟ್ ಫೀಲ್ಡ್ ಅನ್ನ ನೀವು ಡೆವಲಪ್ ಮಾಡ್ತೀವಿ ಅಂತ ಹೇಳ್ತೀರಾ. ಈ ಸ್ಕೂಲ್ಗಿದ್ರು ನೀವು ಆಕ್ಷನ್ ತಗೊಳ್ಳೋದಕ್ಕೆ ಮೀನಾಮೇಶ ಹೇಳ್ತೀರಾ. ಹೊರದಾಕಿ ಹೇಳ್ತಿಂದ ನಿಮ್ ರೆವಿನ್ಯೂ ಮಿನಿಸ್ಟರ್ ಹೇಳ್ತಾರೆ ಮೂಲಾಗಿದ್ದೆ ನಾವು ಆಕ್ಷನ್ ತಗೊಳ್ತೀವಿ, ಸ್ಟ್ರಿಕ್ಟ್ ಆಕ್ಷನ್ ವಿಲ್ ಬಿ ಇಂಪ್ಲಿಮೆಂಟೆಡ್ ಅಂತ. ಹೊರದಾಕಿ ನೀವು ಯಾಕೆ ಹೊರದಾಕ್ತೀವಿ? ಈಗ ನೀವು ಗಮನಿಸಿರ್ಬೋದು, ಒಡೆಯೋ ಕೆಲಸ ಎಲ್ಲೆಲ್ಲಿ ಅನಧಿಕೃತ ಒತ್ತುವರಿ ಆಗಿದೆ ಒಡೆಯೋ ಕೆಲಸ ಪ್ರಾರಂಭ ಆಗಿದೆ, ಒಡೆಯೋ ಕೆಲಸ ಪ್ರಾರಂಭ ಆಗಿದೆ. ಇನ್ನು ಕೆಲವರು ಕೋರ್ಟಿಗೆ ಹೋಗಿ ಸ್ಟೇನೂ ತಂದಿದ್ದಾರೆ. ಇನ್ನು ಕೆಲವು ಮೂಲ ನಕಾಶೆಯಲ್ಲೇ ಗೊಂದಲಗಳಿದ್ದಾವೆ. ರಾಜಕಾಲುವೆ ಒಂದೊಂದು ನಕಾಶೆಯಲ್ಲಿ ಒಂದೊಂದು ರೀತಿಯಲ್ಲಿ ರಾಜಕಾಲುವೆಯ ತೋರಿಸಿದ್ದಾರೆ. ಒಂದೊಂದು ನಕಾಶೆ ತೆಗೆದ್ರೆ ಒಬ್ಬೊಬ್ಬರ ಕೈಲಿರುವಂತಹ ನಕಾಶೆಯಲ್ಲಿ ಒಂದೊಂದು ರೀತಿಯ ರಾಜಕಾಲುವೆ ಇದೆ. ಇವರು ಬೀಟಲ್ ತಳಿಯ ಮೇಕೆ ಸಾಕಣೆ ಮಾಡ್ತಾರೆ. 1 ಲೀಟರ್ ಹಾಲನ್ನ 100 ರೂಪಾಯಿಗೆ ಮಾರ್ತಾರೆ. ತಿಂಗಳಿಗೆ ಸುಮಾರು 30 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಈ ಎಲ್ಲ ಗೊಂದಲಗಳನ್ನು ಸರಿಪಡಿಸಿಕೊಂಡು ಕ್ಲಿಯರ್ ಮಾಡಬೇಕು, ಮಾಡೋ ಕೆಲಸನ ಮಾಡ್ತಾ ಇದೆ ನಮ್ಮ ಸರ್ಕಾರ. ಪ್ರೋ ಆಕ್ಟಿವ್, ತಪ್ಪು ಮಾಡಿದವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗಿದೆ. ಈಗ ನೀವು ಹೇಳಿ ಕಾನೂನಿನ ಪರಿಧಿಯನ್ನು ಬಿಟ್ಟು ಆಕ್ಷನ್ ಮಾಡಿ ಅಂತ ಹೇಳಿ, ಅದೇ ಜನಾಭಿಪ್ರಾಯ ಆಗಲಿ ಅದೇ ತೀರ್ಮಾನ ಆಗಲಿ ಮಾಡ್ಸೋಣ. ಆಗ ಯಾರು ಮಾತಾಡಬಾರ್ದು. ಅದನ್ನ ಮಾಡಿದ್ರೆ ಆಗ ನೀವು ಅಲ್ಲ, ನಾವೇಳದಂದ್ರೆ ಅಲ್ಲ, ನಾವೇ ಆಗ ಈಗ 6,000 ಕೋಟಿ ಬೆಂಗಳೂರಿಗೆ ಕೊಟ್ಟಿರೋದು, ಇಷ್ಟು ದಾಖಲೆ ಪ್ರಮಾಣದ ಹಣ ಕೊಟ್ಟಿರೋದು ಮೊದಲನೇ ಬಾರಿಗೆ. ಮಳೆಗಾಲ ಕಡಿಮೆ, ಮಳೆ ಕಡಿಮೆ ಆದ ತಕ್ಷಣ ಆ ಕೆಲಸ ಪ್ರಾರಂಭ ಆಗುತ್ತೆ ಅಂತ ಬಿಬಿಎಂಪಿ ಆಯುಕ್ತರು ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈಗ ಮಳೆಗಾಲದಲ್ಲಿ ನಾವು ಗುಂಡಿ ಮುಚ್ಚಲಿಕ್ಕೆ ಹೋದರೆ ಮತ್ತೆ ಗುಂಡಿ ಬೀಳುತ್ತೆ. ಅದಕ್ಕೆ ಶಾಶ್ವತವಾದ ಪರಿಹಾರ ಅಂತ ಹೇಳಿದ್ರೆ ಅದನ್ನು ಮಳೆಗಾಲ ಹೋದ ತಕ್ಷಣವೇ, ಮುಗಿದ ತಕ್ಷಣ ಅದನ್ನು ಮುಚ್ಚೋ ಕೆಲಸ ಆಗುತ್ತೆ. ಇಷ್ಟು ದಾಖಲೆ ಪ್ರಮಾಣದಲ್ಲಿ ಮೂಲಸೌಕರ್ಯದ ಅಭಿವೃದ್ಧಿಗೆ ಯಾವ ಕಾಲದಲ್ಲಿ ಕೊಟ್ಟಿದ್ದು ಹೇಳಿ? ಈಗಲೇ ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟಿರೋದು. ಹಾಗಾಗಿ ಅದು ಕೆಲಸ ಪೂರ್ಣಗೊಳಿಸೋ ಕೆಲಸ ಮಳೆಗಾಲ ಮುಗಿದ ತಕ್ಷಣ ಆ ಕೆಲಸ ಪ್ರಾರಂಭ ಆಗುತ್ತೆ. ಈಗಲೇ ಕ್ಲೈಮ್ಯಾಕ್ಸಿಗೆ ಬರಬೇಡಿ. ಈಗ ನಿಮಗೆ ಏನು ಹೇಳ್ತಾರೆ, ಮೂವಿಗಿಂತ ಮುಂಚೆ ಬರುತ್ತಲ್ಲ, ಟ್ರೈಲರ್ ಈಗ ಬಂದಿದೆ, ಉಳಿದಿದ್ದೆಲ್ಲ ಆಮೇಲೆ ಬರುತ್ತೆ ಮೂವಿ. ಪಿಕ್ಚರ್ ಅಭಿ ಬಾಕಿ. ಇವರು ಬೀಟಲ್ ತಳಿಯ ಮೇಕೆ ಸಾಕಣೆ ಮಾಡ್ತಾರೆ. 1 ಲೀಟರ್ ಹಾಲನ್ನ 100 ರೂಪಾಯಿಗೆ ಮಾರ್ತಾರೆ. ತಿಂಗಳಿಗೆ ಸುಮಾರು 30 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.